ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ನಾವು ತಪಸ್ಸು ಕಾಲದ ಮೊದಲನೆಯ ಭಾನುವಾರದಲ್ಲಿದ್ದೇವೆ. ವಿಧೇಯತೆ ಪ್ರತಿಯೊಬ್ಬರಲ್ಲಿ ಇರಬೇಕಾದಂತಹ ಒಂದು ಶ್ರೇಷ್ಠ ಗುಣ. ಎಲ್ಲಿ ವಿಧೇಯತೆ ಇಲ್ಲವೋ ಅಲ್ಲಿ ವ್ಯಕ್ತಿ ತನ್ನ ಆಶೆ ಆಕಾಂಕ್ಷೆಗಳಿಗೆ ಮಾತ್ರ ಹೋರಾಟ ನಡೆಸುವನು. ಈ ಭೂಲೋಕದಲ್ಲಿ ಸ್ವಾರ್ಥಿಯಾಗಿ ಜೀವಿಸುವನು. ಹೀಗೆ ತನ್ನ ನಾಶಕ್ಕೆ ತಾನೇ ಕಾರಣಕರ್ತನಾಗುತ್ತಾನೆ. ದೇವಕುಮಾರರು ವಿಧೇಯರಾದರು, ಆದುದರಿಂದ ಅವರನ್ನು ದೇವರು ಉನ್ನತ ಸ್ಥಾನಕ್ಕೆ ಏರಿಸಿದರು. ವಿಧೇಯತೆಯಿಂದ ಮಾತ್ರ ನಿಜವಾದ ದೊಡ್ಡ ಗುಣವನ್ನು ದೊಡ್ಡತನವನ್ನು ಪಡೆಯಲು ಸಾಧ್ಯ. ನಾವು ಈ ಗುಣವನ್ನು ಅನುಕರಿಸುವುದರಿಂದ ದೇವರ ದೃಷ್ಟಿಯಲ್ಲೇ ದೊಡ್ಡವರಾಗಬಹುದು. ಇಂದಿನ ಮೊದಲನೇ ವಾಚನದಲ್ಲಿ ನಾವು ಕೇಳುವ ಹಾಗೆ, ಸರ್ವೇಶ್ವರ ದೇವರು ಮನುಷ್ಯನನ್ನು ಸೃಷ್ಟಿಸಿದರು. ಆತನನ್ನು ಏದೆನ್ ಪ್ರದೇಶ ಉದ್ಯಾನವನದಲ್ಲಿಟ್ಟರು. ಆತನಿಗೆ ಅಗತ್ಯವಿದ್ದುದೆಲ್ಲವನ್ನ ಕೊಟ್ಟರು. ಆದರೆ ಪಿಶಾಚಿಯು ಸರ್ಪದ ರೂಪದಲ್ಲಿ ಮನುಷ್ಯನನ್ನು ಶೋಧನೆಗೆ ಒಳಪಡಿಸಿದಾಗ ಅವನು ದೇವರ ಆಜ್ಞೆಯನ್ನು ಉಲ್ಲಂಘಿಸಿ ಅವಿಧೇಯನಾಗಿ ನಡೆದು ತನ್ನ ಉನ್ನತ ದೈವಿಕ ಅಂತಸ್ತನ್ನು ಕಳೆದುಕೊಂಡನು. ತನ್ನ ಸಂತತಿಯ ನಾಶಕ್ಕೆ ಅವನು ಕಾರಣನಾದನು. ಇಂದಿನ ಎರಡನೇ ವಾಚನದಲ್ಲಿ ನಾವು ಕೇಳುವ ಹಾಗೆ, ಆದಾಮನ ಅವಿಧೇಯತೆಯಿಂದ ಇಡೀ ಮನುಕುಲಕ್ಕೆ ಪಾಪ ಪಸರಿಸಿತು. ಯೇಸುವಿನ ಅವಿಧೇಯತೆಯಿಂದ ಇಡೀ ಮನುಕುಲದ ಪಾಪ ಅಳಿಸಿಹೋಯಿತು. ಒಬ್ಬ ವ್ಯಕ್ತಿಯ ಮುಖಾಂತರ ಮರಣವು ಮಾನವರ ಮೇಲೆ ದಬ್ಬಾಳಿಕೆ ನಡೆಸಿತು. ಆದರೆ ಇನ್ನೊಬ್ಬ ವ್ಯಕ್ತಿಯ ಮುಖಾಂತರ ನಾವೆಲ್ಲರೂ ಮರಣದಿಂದ ಪಾರಾಗಿ ಸದಾ ದೇವರೊಂದಿಗೆ ಸತ್ಸಂಬಂಧ ಹೊಂದಲು ಸಾಧ್ಯವಾಯಿತು. ನೀತಿವಂತನಾದ ಯೋಬನು ಸೈತಾನನ ಪ್ರಲೋಭನೆಗೆ ಒಳಗಾಗಿದ್ದನ್ನು ಹಳೆಯ ಒಡಂಬಡಿಕೆಯಲ್ಲಿ ನಾವು ಓದುತ್ತೇವೆ. ಇದರಿಂದ ಯೋಬನು ತನ್ನ ಆಸ್ತಿಪಾಸ್ತಿಯನ್ನು ಕಳೆದುಕೊಂಡನು. ತನ್ನ ಬಳಿ ಏನೂ ಇಲ್ಲದೆ ನಿರ್ಗತಿಕನಾದಾಗ ಆತನ ಮೂವರು ಗೆಳೆಯರು ಆತನ ಬಳಿಗೆ ಬಂದು ಸಂತೈಸುವುದನ್ನು ಬಿಟ್ಟು ಆತನು ದೇವರ ಶಾಪಕ್ಕೆ ಒಳಗಾಗಿದ್ದಾನೆ, ಅದರ ಪರಿಣಾಮವೇ ಈ ಪರಿಸ್ಥಿತಿ ಎಂದು ನುಡಿದರು. ಆದರೆ ಯೋಬನು, ಎಲ್ಲವೂ ದೇವರ ಚಿತ್ತ, ತನ್ನ ಸ್ಥಿತಿಯನ್ನು ಅರಿತು ದೇವರ ಚಿತ್ತದಂತೆ ಆಗಲಿ ಎನ್ನುತ್ತಾರೆ. ತನ್ನ ಜೀವನವನ್ನು ದೇವರ ಚಿತ್ತಕ್ಕೆ ಅನುಗುಣವಾಗಿ ಮುಡಿಪಾಗಿಟ್ಟಿರುವವರೇ ನಿಜವಾದ ವಿಧೇಯಿಗಳು. ಇಂದಿನ ಶುಭ ಸಂದೇಶದಲ್ಲಿ ನಾವು ಆಲಿಸಿದಂತೆ ದೇವರ ಚಿತ್ತಕ್ಕೆ ವಿರುದ್ಧವಾದ ಮೂರು ಪ್ರಲೋಭನೆಗಳನ್ನು ಯೇಸು ಎದುರಿಸುತ್ತಾರೆ. ಊಟದ ಪ್ರಲೋಭನೆ, ಈ ಕಲ್ಲುಗಳನ್ನು ರೊಟ್ಟಿಗಳಲ್ಲಾಗಲೆಂದು ಆಜ್ಞೆ ಮಾಡಿ. ಆಹಾರ ಜೀವಕ್ಕೆ ಮಾತ್ರ, ಜೀವನಕ್ಕಾಗಿ ಅಲ್ಲ. ಆಹಾರದಿಂದ ಮಾತ್ರ ಬದುಕುಳಿದವರು ಯಾರಿಲ್ಲ. ವಾಸ್ತವವಾಗಿ ಮನುಷ್ಯನು ಕೇವಲ ರೊಟ್ಟಿಗಾಗಿ, ಶರೀರಕ್ಕಾಗಿ ಜೀವಿಸುವುದಿಲ್ಲ. ಅವರ ಜೀವನದಲ್ಲಿ ಇನ್ನೂ ಉತ್ತಮ ಆಹಾರ ಅಗತ್ಯವಿದೆ. ಆತನಿಗೆ ಮಾನಸಿಕ, ಆಧ್ಯಾತ್ಮಿಕ, ನೈತಿಕ ಆಹಾರ ಪ್ರಮುಖವಾದುದು. ನಾವು ಪ್ರತಿಯೋರ್ವರು ಕುಟುಂಬದಲ್ಲಿ ಹುಟ್ಟಿದವರು, ಕುಟುಂಬದಲ್ಲಿ ಜೀವಿಸಿ ಬೆಳೆದವರು. ಕುಟುಂಬ ಜೀವನದಲ್ಲಿ ಪ್ರೀತಿ ಇದೆ. ನಾವು ಜೊತೆಗೂಡಿ ಊಟ ಮಾಡುತ್ತೇವೆ, ಹಂಚಿಕೊಂಡು ಉಣ್ಣುತ್ತೇವೆ. ಆಗ ಪ್ರೀತಿ ಅಧಿಕವಾಗುತ್ತದೆ. ಹೀಗೆ ಆಹಾರ ಪ್ರೀತಿಯ ಸಂಕೇತವಾಗುತ್ತದೆ. ಯೇಸು ಮನುಕುಲವೆಂಬ ಕುಟುಂಬಕ್ಕಾಗಿ ತನ್ನ ಜೀವನವನ್ನೇ ಧಾರೆಯೇರಲು ಬಂದರು. ಪಿಶಾಚಿಯು ಈ ಕಲ್ಲುಗಳನ್ನು ರೊಟ್ಟಿಗಳನ್ನಾಗಿ ಮಾರ್ಪಡಿಸಿ ನಿನ್ನ ಹಸಿವನ್ನು ನೀಗಿಸಿಕೋ ಎಂದು ಶೋಧಿಸಿದನು. ನೀನು ಏತಕ್ಕಾಗಿ ನಿನ್ನ ದೇಹವನ್ನು ಹಸಿವಿನಿಂದ ದಂಡಿಸುತ್ತಿ? ನೀನು ದೇವರಾದ್ದರಿಂದ ನಿನಗೆ ಅಸಾಧ್ಯವೆಂಬುದು ಏನೂ ಇಲ್ಲ. ಈ ಕಲ್ಲುಗಳನ್ನು ರೊಟ್ಟಿಯನ್ನಾಗಿ ಮಾರ್ಪಡಿಸಿ ನಿನ್ನ ಹಸಿವನ್ನು ತಣಿಸಿಕೋ ಎಂದಾಗ ಯೇಸು, ಮಾನವನು ಜೀವಿಸುವುದು ಆಹಾರದಿಂದ ಮಾತ್ರವಲ್ಲ, ದೇವರಾಡುವ ಪ್ರತಿಯೊಂದು ನುಡಿಯಿಂದ ಎಂದು ಹೇಳಿ, ಮಾನವನಿಗೆ ಉನ್ನತ ಆಹಾರದ ಅಗತ್ಯವಿದೆ. ಐಹಿಕ ಊಟ ಜೀವನದ ಸಾರ ಸಮಸ್ತವಲ್ಲ ಎಂಬ ಅಂಶವನ್ನು ವ್ಯಕ್ತಪಡಿಸಿದರು. ಎರಡನೆಯ ಪ್ರಲೋಭನೆ, ಅಧಿಕಾರದ ಪ್ರಲೋಭನೆ. ಕೆಳಕ್ಕೆ ಧುಮುಕು, ನಿನ್ನ ದೂತರು ನಿನ್ನ ಕಾಲುಗಳು ಕಲ್ಲುಗಳಿಗೆ ತಾಕದಂತೆ ನಿನ್ನನ್ನು ಕೈಗಳಲ್ಲಿ ಆತುಕೊಳ್ಳುವರು. ಅಧಿಕಾರ ಮನುಷ್ಯನ ಇನ್ನೊಂದು ಆಕಾಂಕ್ಷೆ. ಮನುಷ್ಯರು ಯಾವಾಗಲೂ ಅಂತಸ್ತಿಗಾಗಿ ಹೋರಾಡುತ್ತಾರೆ. ಅಂತಸ್ತು ಹುದ್ದೆ ಮನುಷ್ಯನ ಶಾಶ್ವತ ಜೀವನವನ್ನು ಕುರುಡುಗೊಳಿಸುವುದು. ದೇವರು ನಮ್ಮೆಲ್ಲರನ್ನ ಒಂದೇ ಸ್ವಭಾವದಲ್ಲಿ ಸೃಷ್ಟಿಸಿರುವಾಗ ಅವರು ಮಾತ್ರ ಅಂತಸ್ತಿನಲ್ಲಿರುವವರು,
ಅಧಿಕಾರದಲ್ಲಿರುವವರು. ಆದರೂ ಯೇಸು ಈ ಉನ್ನತ ಅಂತಸ್ತನ್ನು ಬಿಟ್ಟು ಧರೆಗಿಳಿದರು. ನಿಜವಾದ ಅಂತಸ್ತು ಹುದ್ದೆ ನಿಸ್ವಾರ್ಥದಲ್ಲಿ ಸೇವೆಯಲ್ಲಿ ಅಡಗಿದೆ ಎಂದು ತಿಳಿಪಡಿಸಿದರು. ಅಂತಿಮ ಭೋಜನದಂದು ಯೇಸು ತಮ್ಮ ಶಿಷ್ಯರ ಪಾದಗಳನ್ನು ತೊಳೆಯುವ ಮೂಲಕ ವಿನಯತೆ ಮೆರೆದರು. ಶಿಲುಬೆಯ ಮರಣದ ಮೂಲಕ ಸಾಕ್ಷಾತ್ಕರಿಸಿದರು. ಪಿಶಾಚಿಯು, ಇಂತಹ ಸೇವೆಗಿಂತ ದೇವಕುಮಾರನಾದ ನೀನು ಕೆಳಕ್ಕೆ ಧುಮುಕು, ಇತರರಿಂದ ನೀನು ದೇವರೆಂಬ ಗೌರವವನ್ನು ಪಡೆದುಕೋ ಎಂದು ಶೋಧಿಸಿದಾಗ, ಯೇಸು ದೇವರಾದ ಸರ್ವೇಶ್ವರನನ್ನ ಪರೀಕ್ಷಿಸದಿರು ಎಂದು ಧರ್ಮಗ್ರಂಥದಲ್ಲಿ ಬರೆದ ವಾಕ್ಯಗಳನ್ನು ಉಲ್ಲೇಖಿಸಿದರು. ಮೂರನೆಯ ಪ್ರಲೋಭನೆ, ಆಸ್ತಿಯ ಪ್ರಲೋಭನೆ. ನೀನು ನನಗೆ ಅಡ್ಡಬಿದ್ದು ಆರಾಧಿಸುವೆಯಾದರೆ ಇವೆಲ್ಲವನ್ನು ನಾನು ನಿನಗೆ ಕೊಡಬಲ್ಲೆ. ಈ ಜಗತ್ತನ್ನು ಸೃಷ್ಟಿಸಿದವರು ಆ ದೇವರು. ಈ ಭೂಲೋಕದಲ್ಲಿ ಇರುವವರೆಲ್ಲರೂ ಅವರ ಆಸ್ತಿ. ದೇವರು ಆದಾಮನಿಗೆ ಇವೆಲ್ಲವನ್ನು ಕೊಟ್ಟು ಅದನ್ನು ಮುಂದುವರಿಸಲು ಆಜ್ಞಾಪಿಸಿದರು. ಆದರೆ ವಿಮೋಚನಾ ಚರಿತ್ರೆಯಲ್ಲಿ ನಾವು ಕಾಣುವಂತೆ ಇಸ್ರಾಯೇಲರು ಆಸ್ತಿಗಾಗಿ ಇತರರನ್ನ ನಾಶ ಮಾಡಿ ಎಲ್ಲವನ್ನ ತಮ್ಮದಾಗಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ನೆಪೋಲಿಯನ್, ಹಿಟ್ಲರ್ ಮುಂತಾದ ಸರ್ವಾಧಿಕಾರಿಗಳು ಇಡೀ ಜಗತ್ತನ್ನು ತಮ್ಮದಾಗಿಸಿಕೊಳ್ಳಲು ಹೋರಾಡಿದರು. ಆದರೆ ಸಂತ ಫ್ರಾನ್ಸಿಸ್ ಝೇವಿಯರ್ ಅವರಿಗೆ ಲಭಿಸಿದ ಸಂದೇಶದಂತೆ ಇಡೀ ಜಗತ್ತನ್ನೇ ಜಯಿಸಿ ತನ್ನ ಆತ್ಮವನ್ನು ಕಳೆದುಕೊಂಡಲ್ಲಿ ಏನು ಪ್ರಯೋಜನ ಎಂಬಂತೆ ಆಸ್ತಿ ಪಾಸ್ತಿಗಳು ಶಾಶ್ವತ ಸುಖ ಕೊಡುವುದಿಲ್ಲ. ಪಿಶಾಚಿಯ ಪ್ರಲೋಭನೆಯು ದೇವರಲ್ಲಿ ಇಡೀ ಜಗತ್ತನ್ನು ಜಯಿಸುವ ಯೇಸುವಿನ ಧರ್ಮ ಕಾರ್ಯಕ್ಕೆ ಅಡ್ಡಿಯಾಗಿತ್ತು. ಆಗ ಯೇಸು, ಈ ಜಗತ್ತಿನಲ್ಲಿರುವ ಆಸ್ತಿ ಪಾಸ್ತಿಗೆ ವಾರಸುದಾರರು ಒಬ್ಬರೇ ಆದ ಆ ಸರ್ವೇಶ್ವರನನ್ನು ಆರಾಧಿಸು, ಅವರಿಗೊಬ್ಬರಿಗೆ ಸೇವೆ ಸಲ್ಲಿಸು ಎಂದೇಳಿ ಆ ಪಿಶಾಚಿಯನ್ನು ಜಯಿಸುತ್ತಾರೆ. ಅವಿದೇತಿಯಿಂದ ಆದಾಮನು ತನಗೆ ದೇವರು ನೀಡಿದ್ದನ್ನು ಅರಿಯದೆ ಹೋದನು. ಆದರೆ ಯೇಸು ಕ್ರಿಸ್ತರು ತನ್ನ ವಿಧೇಯತೆಯಿಂದ ಎಲ್ಲವನ್ನ ಜಯಿಸಿದರು. ವಿಧೇಯತೆಯಿಂದ ಯೇಸು ಶಿಲುಬೆಯ ಮೇಲಿನ ಮರಣ ಜಯಿಸಿ ಇಡೀ ಮನುಕುಲವನ್ನು ತಮ್ಮ ಪುನರುತ್ಥಾನದ ಮುಖಾಂತರ ದೇವರದಲ್ಲಿ ಒಂದಾಗಿಸಿದರು. ಈ ತಪಸ್ಸು ಕಾಲವು ದೇವರು ನಮಗಿತ್ತ ಎಲ್ಲ ವರಗಳನ್ನು ಅರಿಯುವ ಕಾಲವಾಗಲಿ. ಆಗ ಕೃತಜ್ಞತ ಭಾವನೆಯಿಂದ ನಾವು ದೇವರನ್ನು ಕೊಂಡಾಡುತ್ತಾ ಅವರ ಚಿತ್ತ ನಮ್ಮ ಜೀವನದಲ್ಲಿ ಪೂರ್ಣಗೊಳಿಸುವ ಆ ವಿಧೇಯ ಸದ್ಗುಣಗಳನ್ನು ಬೆಳೆಸುವಂತಹ ಭಾಗ್ಯ ನಮ್ಮದಾಗಲಿ.